ಯಾವ ರೀತಿಯಾಗಿ ಈ ನರ್ಸರಿ ಅಡಿಕೆ ತೀರ್ಥಳ್ಳಿ ನಾಟಿ ಗಿಡಗಳೇನಿದ್ದಾವೆ ಯಾವ ರೀತಿಯಾಗಿ ನಳನಳಿಸ್ತಿದೆ ಅನ್ನುವಂಥ ದೃಶ್ಯವನ್ನು ನೀವು ನೋಡ್ಬೋದು. ಈ ವರ್ಷ ಕೂಡ ಇದೇ ರೀತಿಯಾದಂಥ ಅಡಿಕೆ ಗಿಡಗಳನ್ನು ಇಲ್ಲಿನ ಒಬ್ಬ ಯುವ ಕೃಷಿಕ ಬೆಳೀತಾನೆ. ಸುತ್ತಮುತ್ತದವ್ರು ಯಾರಿಗೆ ಕೇಳಿದರು, ಕೊಲ್ಲಿಬಳ್ಳು ಅಥವಾ ಬಿಳಗುಳದಲ್ಲಿ ಒಂದು ನರ್ಸರಿ ಇದೆ, ಅಲ್ಲಿ ತಗೊಳ್ಳಿ ಅಂತ ಹೇಳೋ ಮಟ್ಟಕ್ಕಾಗಿದೆ. ಅದೇ ಖುಷಿ ಸರ್, ನಿಮಗೆ ಸಂತೋಷ ಕಾಣ್ತಾ ಇದ್ದೀನಿ ನಾನು ಇವತ್ತಿನ ದಿನಕ್ಕೆ. ಪಬ್ಲಿಕ್ ಇಂಪ್ಯಾಕ್ಟ್ನ ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್. ಇವತ್ತು ಕೃಷಿ ಅಂತ ಹೇಳಿದರೆ ಎಷ್ಟೋ ಜನ ಅದು ನಮಗೆ ಅಲ್ಲ ಅನ್ನೋ ರೀತಿಯಲ್ಲಿ ಬೇರೆ ರೀತಿಯಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗ್ತಾರೆ. ಆದರೆ ಕೃಷಿಯಲ್ಲಿರುವಂತಹ ನೆಮ್ಮದಿ, ಕೃಷಿಯಲ್ಲಿರುವಂಥ ಒಂದು ಆದಾಯ ನಿಜಕ್ಕೂ ಕೂಡ ಅದನ್ನು ಇಷ್ಟಪಟ್ಟು ಮಾಡುವವರಿಗೆ ಗೊತ್ತು. ಹಾಗಾಗಿ ಅಂಥ ಒಂದು ಸ್ಥಳದಲ್ಲಿ ನಾನು ಇವತ್ತು ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಕೊಲ್ಲಿಬೈಲ್ ಸಮೇತ ಇರುವಂಥ ಈ ಒಂದು ನರ್ಸರಿಯಲ್ಲಿ ನಾನಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ನರ್ಸರಿ ಅಂದರೆ ಅಡಿಕೆ ತೀರ್ಥಳ್ಳಿ ನಾಟಿ ಗಿಡಗಳೇನಿದ್ದಾವೆ ಯಾವ ರೀತಿಯಾಗಿ ನಳನಳಿಸ್ತಿದೆ ಅನ್ನುವಂಥ ದೃಶ್ಯವನ್ನು ನೀವು ನೋಡ್ಬೋದು. ಒಂದು ಈ ಗಿಡಗಳನ್ನು ನೋಡ್ತಾ ಹೋದರೆ ಎಷ್ಟು ಸದೃಢವಾಗಿ ಬೆಳೆದು ನಿಂತಿದ್ದಾವೆ ಅಂತೇಳಿ. ಇದು ಎರಡು ನೀರನ್ನು ಕಂಡಿರುವಂಥ ತೀರ್ಥಳ್ಳಿಯ ಅಡಿಕೆ ನಾಟಿ ಅಡಿಕೆ ಗಿಡಗಳು. ಇದು ನೋಡ್ತಿರ್ಬೋದು ಹಚ್ಚ ಹಸಿರಾಗಿದೆ. ಈ ನರ್ಸರಿಯ ತುಂಬ ಈ ರೀತಿಯಾದಂಥ ಗಿಡಗಳೇ ಇದೆ. ಇಲ್ಲಿ ಸುಮಾರು ಸಾವಿರಾರು, ಒಂದು ಲಕ್ಷಕ್ಕೆ ಹತ್ತತ್ರ ಲಕ್ಷದಷ್ಟು ಈ ರೀತಿಯಾದಂಥ ಏನೊಂದು ಅಡಿಕೆ ಗಿಡಗಳು ಇರುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂಥ ಅಡಿಕೆ ಗಿಡಗಳನ್ನು ಇಲ್ಲಿನ ಒಬ್ಬ ಯುವ ಕೃಷಿಕ ಬೆಳೀತಾನೆ. ಪ್ರತಿ ಬಾರಿಯೂ ಕೂಡ ಒಂದೇ ಒಂದು ಅಡಿಕೆ ಗಿಡಗಳು ಕೂಡ ಉಳಿಯಲ್ಲ, ಆ ರೀತಿಯಾಗಿ ಮಾರಾಟವಾಗುತ್ತೆ. ಯಾಕೆಂತೇಳಿದರೆ ಇವರು ಅದೇ ರೀತಿಯಾದಂಥ ಒಂದು ಕ್ವಾಲಿಟಿಯನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಿಂದೆಲ್ಲಿಂದಲೋ ಇಲ್ಲಿಗೆ ಬಂದು ಹುಡ್ಕೊಂಡು ಇವುಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ನೀವು ನೋಡ್ತಿರ್ಬೋದು ಇದರ ಒಂದು ಗಟ್ಟಿತನ ಎಷ್ಟಿದೆ, ಎಷ್ಟು ಸದೃಢವಾಗಿದೆ ಅಂತೇಳಿ. ಆ ರೀತಿಯಾಗಿ ಈ ಒಂದು ಗಿಡ ಇರುವಂಥದ್ದು ಸುಮಾರು ಎತ್ತರವನ್ನು ನೋಡೋದಾದರೂ ಕೂಡ 5-6 ತನಕ ಕೂಡ ಏನು ನನಗಿಂತನೂ ಕೂಡ ಹೆಚ್ಚಿಗೆ ಹೈಟ್ ಇರುವಂಥ ಗಿಡಗಳು ಕೂಡ ಇದ್ದಾವೆ. ಅಷ್ಟು ಸದೃಢವಾಗಿ ಇರುವಂಥ ಗಿಡಗಳು. ಇದರೆಲ್ಲರ ಒಂದು ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥವರು ಇಲ್ಲಿನ ಯುವ ಕೃಷಿಕರಾದಂಥ ಆದರ್ಶ ಅನ್ನುವಂಥವ್ರು. ಹೇಗಿದೆ ಈ ಕೃಷಿ ಅನ್ನುವಂಥದ್ದು? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಕಳೆದ ಒಂದು 6-7 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಪರವಾಗಿಲ್ಲ ಸರ್, ಚೆನ್ನಾಗಿ ಹೋಗ್ತಾ ಇದೆ. ನಾವು ಯಾವುದೇ ಮಾಡಿದ್ರು ಇನ್ವಾಲ್ವ್ಮೆಂಟ್ ಇರಬೇಕು. ಚೆನ್ನಾಗಿ ಹೋಗ್ತಾ ಇದೆ ಸರ್, 1 ಲಕ್ಷ ಮಾಡ್ತಾ ಇದ್ದೀನಿ. ವರ್ಷ ವರ್ಷ ಖಾಲಿ ಆಗ್ತಾ ಇದೆ ನಮಗೆ. ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಆಲ್ ಓವರ್ ಕರ್ನಾಟಕ ತೊಗೊತಾರೆ. ಆಂಧ್ರ, ತಮಿಳ್ನಾಡು ಸಪ್ಲೈ ಮಾಡಿದ್ದೀವಿ, ಎಲ್ಲ ಕಡೆ ಹೋಗ್ತಾ ಇದೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಮೂಡಿಗೆರೆ ತಾಲೂಕು, ಸುತ್ತಮುತ್ತ ಎಸ್ಟೇಟ್ಗಳಲ್ಲೆಲ್ಲ ತೊಗೊಳ್ತಾ ಇದ್ದಾರೆ ಸರ್. ಪರವಾಗಿಲ್ಲ. ಇವುಗಳನ್ನು ಯಾವ ರೀತಿ ಬೆಳೆಸ್ತೀರಿ ಅನ್ನೋಂಥದ್ದು? ಸರ್, ನಾನು ಆರ್ಗ್ಯಾನಿಕ್ ಮಾಡ್ತೀನಿ, ಗೊಬ್ಬರನೂ ಹಾಕ್ತೀನಿ. ಫುಲ್ ಆರ್ಗ್ಯಾನಿಕ್ ಅಂತ ಹೇಳಕ್ಕೆ ಬರಲ್ಲ, ಮಾಮೂಲಿ ಫರ್ಟಿಲೈಸರ್ಸು ಹಾಕ್ತೀನಿ, ಆರ್ಗ್ಯಾನಿಕ್ ಮಾಡ್ತೀನಿ, ಜೀವಾಮೃತ ಮಾಡ್ತೀನಿ, ಗಂಜಲ ಸ್ಪ್ರೇ ಮಾಡ್ತೀನಿ. ಅದರಿಂದ ಗಿಡಕ್ಕೆ ಕಾಯಿಲೆ ಬರಲ್ಲ, ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರ್ತಾ ಇದೆ ಸರ್. ಗಿಡ 2 ನೀರು ಗಿಡ ಮಾರ್ತೀವಿ ನಾವು ಯಾವಾಗ್ಲೂ, 3-5-6 ತನಕನೂ ಹೈಟ್ ಇರುತ್ತೆ. ಅಂದರೆ ಎಷ್ಟು ವರ್ಷದಿಂದ ಇದೇ ಕೃಷಿಯನ್ನು ಮಾಡ್ತಿದ್ದೀರಿ? ಎಲ್ಲ ಇದ್ರ ಬಗ್ಗೆ ಯಾವ ರೀತಿ ಅಂದರೆ ಸುಮ್ಮನೆ ಆಗ ಯಾವಾಗಲೂ ಒಂದ್ಸರಿ ಬಂದು ಹೋದರೆ ಆಗಲ್ಲ, ತುಂಬ ಗಮನವನ್ನು ಇದಕ್ಕೆ ಕೊಡಬೇಕಾಗುತ್ತೆ. ಯಾವ ರೀತಿಯಾಗಿ ಅದನ್ನೆಲ್ಲ ನೀವು ನೋಡ್ಕೊಳ್ತೀರಿ ಅನ್ನೋದು? ಸರ್, ಕೃಷಿ ಅಂದರೆ ನಮ್ಮ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಯಾವಾಗ್ಲೂ ನೋಡ್ಕೊತಾ ಇರಬೇಕು, ಕೃಷಿನ ಬಂದು ಹೋಗ್ತಾ ಇರಬೇಕು, ಅಬ್ಸರ್ವೇಷನ್ ಇರಬೇಕು. ನಾವು ಗಿಡಗಳ ಜೊತೆ ಸದಾ ಮಾತಾಡ್ತಿರ್ಬೇಕು, ಅದು ಮೇನ್. ಗಿಡಗಳ ಜೊತೆ ಮಾತಾಡಿಕೊಂಡು ಗಿಡಗಳನ್ನ ನೀಟಾಗಿ ನೋಡಿಕೊಂಡು ಯಾವ್ದಾದ್ರು ಕಾಯಿಲೆ ಬಂದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೋಬೇಕು. ಈ ಥರ ಎಲ್ಲ ಮಾಡಿದಾಗ ಗಿಡ ಬೆಳೆಸ್ಬೋದು. ಫಸ್ಟು ನಮಗೆ ಇಂಟ್ರೆಸ್ಟ್ ಇರಬೇಕು ಕೃಷಿಯಲ್ಲಿ. ಇಂಟ್ರೆಸ್ಟ್ ಇದ್ದಾಗ ಮಾತ್ರ ನಾವು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ತಂದೆನೂ ಕೃಷಿಯಲ್ಲಿ ಭಾರಿ ಇಂಟ್ರೆಸ್ಟು, ಅದೇ ಥರ ನಾನು ಅದರಲ್ಲಿ ಒಂದು ನೆಮ್ಮದಿ ಕಾಣ್ತೀನಿ ಕೃಷಿಯಲ್ಲಿ. ನೀವು ನಮಗೆ ಹೆಂಗಿದ್ದೀರಿ? ತುಂಬ ಜನ ಅಯ್ಯೋ ನಮಗೇನಕ್ಕೆ ಕೃಷಿ ಬೇಡಪ್ಪ, ನಾವೇನಾದರೂ ಹೊರಗಡೆ ಕೆಲಸ ಮಾಡೋಣ, ಏನಾದರೂ ಬಿಸ್ನೆಸ್ ಮಾಡೋಣ, ಈ ಥರ ಮೈಂಡ್ ಸೆಟ್ಟೇ ಇರ್ತಾರೆ. ನಿಮಗೆ ಯಾಕೆ ಕೃಷಿ ಮೇಲೆ ಈ ರೀತಿಯ ಒಲವು ಬಂತು ಅನ್ನುವಂಥದ್ದು? ಸರ್, ನಾನು ಬೇರೆ ಕೆಲಸಗಳು ಮಾಡ್ತಾ ಇದ್ದೆ, ಬಟ್ ಕೃಷಿಯಲ್ಲಿ ಕಾಣೋ ನೆಮ್ಮದಿ ಬೇರೆದ್ರಲ್ಲಿ ಯಾವುದಲ್ಲೂ ಇರಲ್ಲ ಸರ್. ಚೆನ್ನಾಗಿರುತ್ತೆ, ಕೃಷಿಯಲ್ಲಿ ನೆಮ್ಮದಿ ಇರುತ್ತೆ ಅಂತ ನನ್ನದೊಂದು ಭಾವನೆ.
ರೆಸ್ಪಾನ್ಸು ಈಗ ಬಂದು ತುಂಬ ತಗೊಂಡು ಹೋಗ್ತಾರಲ್ಲ ಅವರೆಲ್ಲ ಏನು ಹೇಳ್ತಾರೆ, ಯಾಕೆಂತ ಹೇಳಿದರೆ ತುಂಬ ಜನ ಈ ರೀತಿಯಾದಂಥ ಗಿಡಗಳನ್ನು ನರ್ಸರಿಯಿಂದ ಕೊಡ್ತಾರೆ, ಆದರೆ ಕೆಲವೊಂದು ಏಳಿಗೆನೇ ಬರೋಲ್ಲ ಅಥವಾ ತಗೊಂಡು ಹೋಗಿ ಫೇಲ್ಯೂರ್ ಆಯಿತು ಅನ್ನೋಂಥ ಒಂದಷ್ಟೆಲ್ಲ ಮಾತುಗಳನ್ನು ಕೇಳ್ತೀವಿ. ಸೊ ನಿಮ್ಮ ಜೊತೆ ನಿಮ್ಮ ಈ ರೀತಿ ತಗೊಂಡು ಹೋದಾಗ ಫೀಡ್ಬ್ಯಾಕ್ ಯಾವ ರೀತಿಯಾಗಿರುತ್ತೆ ಅನ್ನೋದು? ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಸರ್. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ನಾನು ಗಿಡಗಳನ್ನ ಜಾಸ್ತಿ ಮಾಡ್ಕೊಂಬರ್ತಾ ಇದ್ದೀನಿ. ಒಬ್ಬ ತಗೊಂಡು ಹೋದವರು ಇನ್ನೊಬ್ರಿಗೆ ಹೇಳ್ತಾರೆ, ಒಂದು ಎಸ್ಟೇಟ್ ಅವರು ಇನ್ನೊಬ್ರಿಗೆ ಪರಿಚಯ ಮಾಡ್ತಾರೆ, ಇಲ್ಲಿ ಚೆನ್ನಾಗಿದೆ ಗಿಡ ಅಂತ ಹೇಳ್ತಾರೆ. ಸುತ್ತಮುತ್ತದವ್ರು ಯಾರಿಗೆ ಕೇಳಿದ್ರು, ಕೊಲ್ಲಿಬಳ್ಳು ಅಥವಾ ಬಿಳುಗುಳದಲ್ಲಿ ಒಂದು ನರ್ಸರಿ ಇದೆ, ಅಲ್ಲಿ ತಗೊಳ್ಳಿ ಅಂತ ಹೇಳೋ ಮಟ್ಟಕ್ಕಾಗಿದೆ. ಅದೇ ಖುಷಿ ಸರ್, ನನಗೆ ಸಂತೋಷ ಕಾಣ್ತಾ ಇದ್ದೀನಿ ನಾನು ಇವತ್ತಿನ ದಿನಕ್ಕೆ. ಅಂದರೆ ಬಾಯಿಂದ ಬಾಯಿಗೆ ಈ ರೀತಿ ಪ್ರಚಾರ? ಹೌದೌದು ಸರ್, ನಾನು ಈ ಥರ ಯಾವುದನ್ನು ಮಾತಾಡಿಲ್ಲ, ಪ್ರಥಮ ಬಾರಿಗೆ ಮಾತಾಡ್ತಿರೋದು. ಹಂಗಾಗಿ ಅಡ್ವರ್ಟೈಸ್ ಕೊಡೋದು ಆ ಥರ ಏನೂ ಮಾಡಿಲ್ಲ, ಆ ಥರ ಏನಿಲ್ಲ ಸರ್. ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ಯಾವ ಸ್ಥಳ ಸರ್ ಇದು? ಈಗ ಒಂದಷ್ಟು ಜನ ನೋಡ್ತಾ ಇರ್ತಾರೆ, ಅಂಥವರಿಗೆ ಇದು ಸ್ಥಳ ಅಥವಾ ಇಲ್ಲಿ ಪ್ಲೇಸ್ ಬಗ್ಗೆ ಏನು ಹೇಳ್ತೀರಿ ಅಂತ ಸರ್? ಇದು ಮೂಡಿಗೆರೆ ಟೌನು, ಟೌನ್ ಲಿಮಿಟ್ ಮೂಡಿಗೆರೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಬಿಳುಗುಳ, ಬಿಳುಗುಳದಿಂದ ಕೊಲ್ಲಿಬೈಲ್ ಸರ್ಕಲ್ ಅಂತ ಹೇಳ್ತೀವಿ. ಇಲ್ಲಿ ವಸಂತ ಅವ್ರದ್ದು ಕೊರಗಜ್ಜ ದೇವಸ್ಥಾನ ಇದೆ, ಅದರ ಅಪೋಸಿಟ್ಟೆ ನಮ್ಮ ನರ್ಸರಿ, ಯಾರಿಗೆ ಕೇಳಿದ್ರು ಹೇಳ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಗೆ ಹೇಳ್ಬಿಡಿ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ 9900764 ರೇಟ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದು ಎರಡು ನೀರು ತೀರ್ಥಳ್ಳಿ ನಾಟಿ ವೆರೈಟಿ ಬಂದ್ಬಿಟ್ಟು, ತೀರ್ಥಳ್ಳಿ ನಾಟಿ 30 ರುಪೀಸ್ ಮಾಡ್ತಾ ಇದ್ದೀನಿ ಸರ್. ಜಾಸ್ತಿ ಇದೆ ಅಂತ ಹೇಳಿದರೆ ನಾನು ಒಂಚೂರು ನೆಗೋಷಿಯೇಟ್ ಮಾಡ್ತೀನಿ. ಫ್ಲೆಕ್ಸಿಬಲ್ ಇದ್ದೀನಿ ಸರ್, ಬಂದರೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಕೃಷಿ ನಿಮಗೇನು ಕಮರ್ಷಿಯಲ್ ಅನ್ಕಿಂತ ತಗೊಂಡೋದವ್ರು ಕೂಡ ಖುಷಿ ಇರಬೇಕು. ತಗೊಂಡೋದವರು ಖುಷಿ ಇರ್ತಾರೆ, ನಮ್ಮ ಬೆಳೆದೂ ಖುಷಿ ಇದೆ, ಗಿಡನೇ ನೋಡ್ತಿದ್ದೀರಾ ನಿಮಗೆ ಒಂದು ಭಾವನೆ ಬರುತ್ತೆ ಸರ್. ಹಂಗಾಗಿ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಿಷ್ಟು ಯುವ ಕೃಷಿಕರಾಗಿರುವಂಥ ಆದರ್ಶ್ ಅವರ ಮಾತು ನೀವು ನೋಡ್ತಿದ್ದೀರಿ. ಈ ಒಂದು ನರ್ಸರಿಯಲ್ಲಿ ಇವರು 7-8 ವರ್ಷಗಳಿಂದ ಕೂಡ ನಿರಂತರವಾಗಿ ಈ ರೀತಿಯ ಗಿಡಗಳನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಇವುಗಳನ್ನು ಮಾರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಯಾರು ತಗೊಂಡು ಹೋದರೂ ಕೂಡ ಈ ರೀತಿಯಾಗಿ ಎಲ್ಲೂ ಕೂಡ ಬೇಜಾರಿನ ಮಾತಾಗಲಿ, ಇಲ್ಲ ನಾವು ಇಲ್ಲಿಂದ ತಗೊಂಡು ಹೋದು ಯಾಕಪ್ಪ ತಗೊಂಡು ಹೋದು ಅನ್ನೋಂಥ ಮನಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ. ಆ ರೀತಿಯಾದಂಥ ಫೀಡ್ಬ್ಯಾಕ್ ಇವ್ರಿಗೆ ಬರ್ತಿರುವಂಥದ್ದು, ಯಾಕಂತ ಹೇಳಿದರೆ ನಾನು ನೀವು ಈಗ ದೃಶ್ಯಗಳಲ್ಲಿ ನೋಡಿದಿರಿ, ಅಷ್ಟೊಂದು ಒಳ್ಳೆಯ ರೀತಿಯ ಕ್ವಾಲಿಟಿ ಇರುವಂಥ ಗಿಡಗಳನ್ನೇ ಇವರು ಮಾರಾಟವನ್ನು ಮಾಡ್ತಿರೋವಂಥದ್ದು. ಹಾಗಾಗಿ ಆಸಕ್ತರು ಯಾರಾದರೂ ಇದ್ದರೆ, ಇಲ್ಲ ನಾವು ಕೃಷಿಯಲ್ಲಿ ಅದು ಕೂಡ ಅಡಿಕೆಯಲ್ಲಿ ನಾವೊಂದು ಒಳ್ಳೆ ಕೃಷಿಯನ್ನು ಮಾಡಬೇಕು ಅನ್ನೋವಂಥ ಆಸಕ್ತರು ಯಾರಿದ್ದರೆ ಖಂಡಿತವಾಗಿಯೂ ಕೂಡ ನೀವು ಇಲ್ಲಿಗೆ ಸಂಪರ್ಕ ಮಾಡ್ಬೋದು. ಖಂಡಿತ ಇವರು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಕೂಡ ನಿಮಗೆ ಕೊಡ್ತಾರೆ. ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್. ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.